विशेष बुलेटिन के स्वागत नान शर्मिता शेट्टि लॉकडाउन कंटिन्यू आदमेले केंद्रदिंद मार्गसूची बंतु अदाद बेन्नल्ले ಯಾವ್ಯಾವ ಜಿಲ್ಲೆಗಳು ಹಾಟ್ ಸ್ಪಾಟ್ ಅಂತ ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರನೇ ಒಂದು ಲಿಸ್ಟ್ ಅನ್ನು ಕಳಿಸ್ಕೊಟ್ಟಿದೆ ಕರ್ನಾಟಕದ 8 ಜಿಲ್ಲೆಗಳು ಹಾಟ್ ಸ್ಪಾಟ್ ಅಂತ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿದೆ ನೆನ್ನೆ ಕೇಂದ್ರದಿಂದ ಈ ಒಂದು ಅಧಿಕೃತ ಪಟ್ಟಿ ರಿಲೀಸ್ ಆಗಿದೆ ಅದರಲ್ಲಿ ಯಾವ್ಯಾವ ಹಾಟ್ ಸ್ಪಾಟ್ ಜಿಲ್ಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ ರೆಡ್ ಝೋನ್ ಇದೆ ಗ್ರೀನ್ ಝೋನ್ ಇದೆ ಆರೆಂಜ್ ಝೋನ್ ಇದರಲ್ಲಿ ಇದೆ जिले हॉट स्पॉट अंत केंद्र सरकार गुरुत पटिया पट्टी केंद्र सरकार बेसिस मेले डिवैडे प्रकरण जिले हॉट स्पॉट जिले ऐडेंटिफाई क्लस्टर जो हॉट स्पॉट जिले अंत डिवाइड राज्य जिले हॉट स्पॉट लिस्ट नल्लि इन हॉट स्पॉट लिस्ट नल्लि अंतर्रे बेंगलुरु नगर मैसूर बेळगावी मूरु जिल्लेगळु हॉट स्पॉट लिस्ट नल्लि इदे रेड ज़ोन नल्लि कर्नाटकद मूरु जिल्लेगळु इरोदु अंद्रे ई मूरु प्रदेशदल्लि जिल्लेगळल्लि अति हेच्चु संख्येयल्लि कोरोना सोंकितरु इरोदरिंद इदन्न ईग रेड ज़ोन अंतंद्रे ईग अति हेच्चु प्रकरणगळु जास्ति अंद्रे जास्ति आग्ता इदे दिनदिंद दिनक्के अदक्कोस्कर ईग ई मूरु जिल्लेगळन्न आ लिस्ट नल्लि सेरिसिद जिले बैठे महिति कोई क्लस्टर सहित राज्य हॉट स्पॉट जिले अब दक्षिण कन्नड बीदर कलबुर्गी बागलकोटे धारवाड़ सो क्लस्टर सहित हॉट स्पॉट जिले कन्सिडर केंद्र सरकार सरकार बहुत चैलेंज हॉट स्पॉट जिले रीति निर्वहणे अंत जिले हॉट स्पॉट लिस्ट से क्लस्टर सहित हॉट स्पॉट जिले अंत जिले कन्सिडर जो हॉट स्पॉट अल्लद जिले पट्टी कूड़ा रिलीज आगे अदर राज्य हनुंदु जिले सेरिसिद्दारे हॉट स्पॉट अल्लद जिले अंत सो इद्यावद्यावद्दु बल्लारी मंड्य बेंगलूरु ग्रामांतर दावणगेरे उडुपी गदग तुमकूरु कोडगु विजयपुर चिक्कबल्लापुर उत्तर कन्नड हॉट स्पॉट अल्लद जिले अंत केंद्र सरकार डिक्लेर माडिदे सद्यक्के ತೋರಿಸ್ತಿದೀವಲ್ಲ ಹಾಟ್ ಸ್ಪಾಟ್ ರೆಡ್ ಝೋನ್ ಅಲ್ಲಿ ಯಾವ ಯಾವ ಜಿಲ್ಲೆ ಇದೆ ಅಂತ ಬೆಂಗಳೂರು ನಗರ ಮೈಸೂರು ಮತ್ತೆ ಬೆಳಗಾವಿ ಇಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಿದೆ ಅದಕ್ಕೋಸ್ಕರ ಈ ಮೂರು ಜಿಲ್ಲೆಗಳನ್ನು ಹಾಟ್ ಸ್ಪಾಟ್ ಅಂತಂದ್ರೆ ರೆಡ್ ಝೋನ್ ಅಂತ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿರೋದು टोटल हॉट स्पॉट जिले राज्य अंद्रे केंद्र सरकार आइडेंटिफाई सद्यद मट्टिगे याकंद्रेगू अथवा कड़मे आगो मुंदिन दिन कड़मे आगे अंतर्रे नेगेटिव अंत रिपोर्ट बंद मेले मत्ते वेट 28 डेज ना सो अल्ली तनक रेड जोन तेगियोदिल्ल क्लस्टर जो हॉट स्पॉट यहाँ जिले अंतर्रे बीदर कलबुर्गी बागलकोटे धारवाड़ दक्षिण कन्नड टोटल हॉट स्पॉट अंत केंद्र सरकार नम्म राज्यदल्लि कर्नाटकदल्लि आइडेंटिफाई माडिरोदु आ लिस्ट न प्रकार हॉट स्पॉट अल्लद जिले यावद्यावदु अंतंद्रे विजयपुर बल्लारी दावणगेरे तुमकूरु बेंगळूरु ग्रामांतर मंड्य चिक्कबळ्ळापुर कोडगु हासन उडुपी उत्तर कन्नड हागेने गदग सो इल्लि 20ने तारीख आद्मेले स्वल्प रियायिति सिक्रु सिगबहुदु ई बग्गे क्लून मोदी अवरे मोन्ने माताडुवाग कोट्टिरोदरिंद ई भागदल्लि इदे तर कंटिन्यू आद्रे ಸೋಂಕಿತರ ಸಂಖ್ಯೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಸಾಕಸ್ ಜಿಲ್ಲೆಗಳಲ್ಲಿ ಈಗ ಜೀರೋ ಇದೆ ಇಲ್ಲಿ ತನಕ ಒಂದು ಕೂಡ ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿಲ್ಲ ಸೋ ಹಾಗಾಗಿ ಇದೇ ಪರಿಸ್ಥಿತಿ ಕಂಟಿನ್ಯೂ ಆದ್ರೆ 20ನೇ ತಾರೀಕಿನ ನಂತರ ಇಂತಹ ಜಿಲ್ಲೆಗಳಲ್ಲಿ ಸ್ವಲ್ಪ ರಿಯಾಯಿತಿ ಸಿಗಬಹುದು ದ ಗ್ರೀನ್ ಝೋನ್ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಒಂದು ಪ್ರಕರಣ ಇದುವರೆಗೂ ದಾಖಲಾಗಿಲ್ಲ ಅಂತ ಸೋ ಆ ಜಿಲ್ಲೆಗಳನ್ನ ಗ್ರೀನ್ ಝೋನ್ ಅಂತ ಈಗ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಹಾವೇರಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಚಾಮರಾಜನಗರ ರಾಮನಗರ ಕೋಲಾರ ಚಿತ್ರದುರ್ಗ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಇನ್ನು ಕೊಪ್ಪಳ ರಾಯಚೂರು ಯಾದಗಿರಿ ಒಟ್ಟು 8 ಜಿಲ್ಲೆಗಳನ್ನು ಈಗ ಹಾಟ್ ಸ್ಪಾಟ್ ಅಂತ ಕನ್ಸಿಡರ್ ಮಾಡಿರೋದು ಕೇಂದ್ರ ಸರ್ಕಾರ ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಥಾಮಸ್
ಥಾವಸಿಗ ರೆಡ್ ಝೋನ್ ಹಾಟ್ ಸ್ಪಾಟ್ ಅಂತ 8 ಜಿಲ್ಲೆಗಳನ್ನು ಕನ್ಸಿಡರ್ ಮಾಡಿದ್ದಾರೆ ಅದರಲ್ಲಿ ಬೆಂಗಳೂರು ನಗರ ಕೂಡ ಇನ್ಕ್ಲೂಡ್ ಆಗುತ್ತೆ ಸೋ ಇಲ್ಲಿ ನಾವು ರಿಲ್ಯಾಕ್ಸ್ ಆಗುವಂತ ಚಾನ್ಸ್ ಇಲ್ಲ ಜನ ಅಂದ್ಕೊಂಡಷ್ಟು ಈಜಿ ಆಗಿಲ್ಲ ನಾವು ಹೇಳಿದಾಗ ಹೆದರುಸ್ತೀವಿ ಅಂತ ಅಂದ್ಕೊಳ್ತಾರೆ ಬಟ್ ಅಷ್ಟು ಈಜಿ ಆಗಿಲ್ಲ ಇಲ್ಲಿ ನಾವು ನೋಡಿದಾಗ ಈ ರೆಡ್ ಝೋನ್ ಅಂದ್ರೆ ಏನು ಹಾಟ್ ಸ್ಪಾಟ್ ಗಳ ನಿರ್ವಹಣೆ ಹೆಂಗಾಗುತ್ತೆ ಹಾಟ್ ಸ್ಪಾಟ್ ಇಂದ ಆ ಲಿಸ್ಟ್ ಇಂದ ಹೊರಗಡೆ ಬರಬೇಕು ಅಂದ್ರೆ ಜನ ಯಾವ ರೀತಿ ಜವಾಬ್ದಾರಿ ಮೆರಿಬೇಕಾಗುತ್ತೆ ಥಾಮಸ್ ಶರ್ಮಿತಾ ಪ್ರಮುಖವಾಗಿ ಹಾಟ್ ಸ್ಪಾಟ್ ಗಳಂದಾಗ ಜನ ಮಾತ್ರ ನಮ್ಮನ್ನ ವಿರೋಧಿಸ್ತಾ ಇಲ್ಲ ಆ ಒಂದು ಭಾಗದಲ್ಲಿ ಇರುವಂತ ಕಾರ್ಪೊರೇಟರ್ ಗಳು ಕೂಡ ವಿರೋಧಿಸ್ತಾ ಇದ್ದಾರೆ ಅನ್ನುವಂತದ್ದು ತುಂಬಾ ಬೇಸರದಾಯಕ ಸಂಗತಿ ಅವರಿಗೆ ಏನು ಅಂತ ಹೇಳಿದ್ರೆ ಕಾರ್ಪೊರೇಟರ್ ಗಳಿಗೆ ಹೇಗೆ ಅನ್ಸ್ಬಿಡಿದೆ ಅಂತ ಹೇಳಿದ್ರೆ ಒಂದು ಕೊರೋನಾ ಪ್ರಕರಣ ತಮ್ಮ ವಾರ್ಡ್ ಅಲ್ಲಿ ಬಂದ್ಬಿಡಿದೆ ಅಂತ ತಕ್ಷಣ ಎಲ್ಲೋ ಒಂದ ಕಡೆ ನಮಗೆ ಅವಮಾನ ಅನ್ನುವಂತ ರೀತಿಯಲ್ಲಿ ಅವರು ಪರಿಗಣಿಸ್ತಾ ಇದ್ದಾರೆ ಯಾಕಂದ್ರೆ ನಾವು ರಿಯಾಲಿಟಿ ಚೆಕ್ ಅನ್ನ ಒಂದಷ್ಟು ವಾರ್ಡ್ ಗಳಲ್ಲಿ ಮಾಡಿದ್ವಿ ಶರ್ಮಿತಾ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಕಾರ್ಪೊರೇಟರ್ ಗಳು ನಮಗೆ ಒಂದು ರೀತಿ ಬಯ್ಯೋ ರೀತಿಯಲ್ಲಿ ನಮ್ಮನ್ನೇ ವಿರೋಧಿಸೋ ರೀತಿಯಲ್ಲಿ ಮಾತಾಡಿದ್ರು ಯಾಕಂದ್ರೆ ಅವರಿಗೆ ಹಾಟ್ ಸ್ಪಾಟ್ ಅಂತ ತಕ್ಷಣ ಇಲ್ಲ ನಮಗೆ ಒಬ್ಬ ರೋಗಿ ಇದ್ದ ಆತ ಪಾಸಿಟಿವ್ ಇದ್ದ ಆತ ಈಗ ಸಂಪೂರ್ಣ ಕ್ಯೂರ್ ಆಗಿದ್ದಾನೆ ಕ್ಯೂರ್ ಆದ್ಮೇಲೂ ಕೂಡ ಯಾಕೆ ಹಾಟ್ ಸ್ಪಾಟ್ ಅನ್ನುವಂತ ಒಂದು ಕುಖ್ಯಾತಿಯನ್ನ ನಮಗೆ ಕೊಡ್ತೀರಿ ಆ ಮೂಲಕ ಪ್ಯಾನಿಕ್ ಸಿಚುಯೇಷನ್ ಅನ್ನು ಯಾಕೆ ಕ್ರಿಯೇಟ್ ಮಾಡ್ತೀರಿ ಅನ್ನುವಂತ ಮಾತ್ರ ಹೇಳ್ತಾ ಇದ್ದಾರೆ ನಾವು ಕೊಡ್ತಾ ಇರುವಂತದ್ದು ಮಾಧ್ಯಮಗಳು ಮಾಡ್ತಾ ಇರುವಂತದ್ದು ಒಂದು ಎಚ್ಚರಿಸುವಂತ ಕೆಲಸವನ್ನ ಮುಂಜಾಗ್ರತಾ ಕ್ರಮವಾಗಿ ಅವರು ಜಾಗೃತಿಯನ್ನು ಯಾವ ರೀತಿ ಮೂಡಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ನಾವು ಅರಿವನ್ನು ಮೂಡಿಸುವಂತ ಕೆಲಸ ಮಾಡ್ತಿದ್ದೇವೆ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಲ್ಲಿ ಆತಂಕವನ್ನು ಕ್ರಿಯೇಟ್ ಮಾಡುವಂಥದ್ದಲ್ಲ ಇನ್ನು ಹಾಟ್ ಸ್ಪಾಟ್ ಗಳ ವಿಷಯ ಬರೋದಾದ್ರೆ 38 ಹಾಟ್ ಸ್ಪಾಟ್ ಗಳು ನಿನ್ನೆವರೆಗೂ ಕೂಡ ಇದ್ವು ಒಂದು ಸಮಾಧಾನಕರ ಸಂಗತಿ ಅಂತ ಹೇಳಿದ್ರೆ 38 ಹಾಟ್ ಸ್ಪಾಟ್ ಗಳ ಪೈಕಿ 6 ಹಾಟ್ ಸ್ಪಾಟ್ ಗಳ ಸಂಖ್ಯೆ ಕಮ್ಮಿ ಆಗಿದೆ ಹಾಗಾಗಿ 32 ಹಾಟ್ ಸ್ಪಾಟ್ ಗಳನ್ನು ಗುರುತಿಸಲಾಗಿದೆ ಇನ್ನು ಈ ಹಾಟ್ ಸ್ಪಾಟ್ ಗಳ ಕಾರ್ಯವೈಖರಿ ಹೇಗಿರುತ್ತೆ ಅಂತ ಹೇಳಿದ್ರೆ ಕಾಮನ್ ಆಗಿ ಯಾವಾಗ ಈ ಎರಡು ವಾರ್ಡ್ ಗಳನ್ನು ಸೀಲ್ ಡೌನ್ ಮಾಡಲಾಯಿತು ಆ ನಂತರದಲ್ಲಿ ಬೇರೆ ಬೇರೆ ವಾರ್ಡ್ ಗಳಲ್ಲಿ ಒಂದೊಂದು ಪ್ರಕರಣಗಳು ಎಲ್ಲೆಲ್ಲಿ ಕಂಡು ಬಂದಿರುತ್ತೋ ಅಂತ ವಾರ್ಡ್ ಗಳನ್ನು ಹಾಟ್ ಸ್ಪಾಟ್ ಅಂತ ನಾವು ಗುರುತಿಸ್ತೀವಿ ಹಾಗಾಗಿ ಅಲ್ಲಿ ಸಹಜವಾಗಿ ಯಾವ ರೀತಿ ಅಂತ ಪ್ರಕ್ರಿಯೆಗಳು ಇರ್ತದೆ ಯಾವ ರೀತಿ ಅಂತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುವಂತ ಕೆಲಸಗಳು ಕೂಡ ನಡೀತದೆ ಹಾಗಾಗಿ ಮನೆಯಿಂದ ಹೊರಗಡೆ ಬರುವಂತದಕ್ಕೆ ಯಾವ ರೀತಿಯಲ್ಲಿ ಅವಕಾಶ ಕೊಡಬಾರದು ಅನ್ನೋ ರೀತಿಯಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡುವಂಥದ್ದು ಅದೇ ರೀತಿ ಸೀಲ್ ಡೌನ್ ಮತ್ತೆ ಅದರ ಒಂದು ಹಿಂದಿನ ಭಾಗ ಅಂತ ಹೇಳಿದ್ರೆ ಏನಾದ್ರೂ ಅಲ್ಲಿ ಲಾಕ್ಡೌನ್ ಅನ್ನ ಎಲ್ಲಾದ್ರೂ ಇಂಥ ವಾರ್ಡ್ಗಳಲ್ಲಿ ಸರಿಯಾದ ರೀತಿ ಅನುಷ್ಠಾನಕ್ಕೆ ತರದೇ ಇದ್ರೆ ಸೀಲ್ ಡೌನ್ ಮಾಡುವಂತ ಅವಕಾಶಗಳು ಕೂಡ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುವಂತ ಒಂದು ಎಚ್ಚರಿಕೆ ಕರಗಂಟೆಯನ್ನು ಕೊಡುವಂತ ಪ್ರಕ್ರಿಯೆಯನ್ನ ಈ ಹಾಟ್ ಸ್ಪಾಟ್ ಗಳ ಮೂಲಕ ಮಾಡಲಾಗ್ತಾ ಇದೆ ನಾವು ನಿನ್ನೆ ರಿಯಾಲಿಟಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ವಾರ್ಡ್ಗಳು ಒಂದು 38 ವಾರ್ಡ್ಗಳು ನಿನ್ನ ತನಕ ಇದ್ವು ಆದ್ರೆ ನಿನ್ನೆ ಸಂಜೆ ಹೊತ್ತಿಗೆ ಆರು ಸ್ಪಾಟ್ಗಳು ಆರು ವಾರ್ಡ್ಗಳ ಸಂಖ್ಯೆ ಕಮ್ಮಿ ಆಯ್ತು ಇನ್ನು ಉಳಿದಂತೆ ನಾವು ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ವಾರ್ಡ್ಗಳಲ್ಲಿ ಹಾಟ್ ಸ್ಪಾಟ್ ಗಳಂತ ಗುರುತಿಸಿಕೊಂಡಿರುವಂತಹ ಸಾಕಷ್ಟು ಹಾಟ್ ಸ್ಪಾಟ್ ವಾರ್ಡ್ಗಳಲ್ಲಿ ಸರಿಯಾದ ರೀತಿಯಾದಂತ ಕೆಲಸಗಳು ನಡೀತಾ ಇಲ್ಲ ಕಾರ್ಪೊರೇಟರ್ಗಳು ಬರ್ತಾ ಇಲ್ಲ ಬೇರೆ ಬೇರೆ ಯಾವ್ಯಾವುದೋ ಉದ್ದೇಶಕ್ಕೆ ಬರುವಂತಹ ಕಾರ್ಪೊರೇಟರ್ಗಳು ಇಂಥ ಸಂದರ್ಭದಲ್ಲಿ ಬರಲ್ಲ ಉದಾಹರಣೆ ಹೊಸಳ್ಳಿ ವಾರ್ಡ್ ನೇ ತೆಗೆದುಕೊಂಡೋದ್ರೆ ಅಲ್ಲಿನ ಕಾರ್ಪೊರೇಟರ್ ಮಹಾಲಕ್ಷ್ಮಿ ಬದುಕಿದಾರೋ ಸತ್ತಿದಾರೋ ಅನ್ನೋದೇ ದೊಡ್ಡ ಮಟ್ಟದ ಅನುಮಾನ ನಮಗಲ್ಲ ಅಲ್ಲಿರುವಂತ ಪಬ್ಲಿಕ್ ಸಿಗಿದೆ ಯಾಕಂದ್ರೆ ತಂದೆಯನ್ನ ಮುಂದಗಡೆ ಬಿಟ್ಟು ಆ ಎಮ್ಮ ಇವತ್ತರೆಗೂ ಕೂಡ ವಾರ್ಡ್ಗೆ ಬಂದು ಕೆಲಸವನ್ನ ಮಾಡುವಂತ ಅದರಲ್ಲೂ ಬಾಪೂಜಿನಗರಕ್ಕಿಂತ ಪಾದರಾಯನಪುರ ಮತ್ತೆ ಬಾಪೂಜಿನಗರ ವಾರ್ಡ್ಗಳಿಗೆ ಹೊಂದ್ಕೊಂಡಂತೆ ಇರುವಂತ ಒಂದು ವಾರ್ಡ್ ಅಲ್ಲಿ ಒಂದಷ್ಟು ನಯಾ ಪೈಸೆಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತಹ ಸ್ಪ್ರೇವನ್ನು ನಡೆಸುವಂಥದ್ದು ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡುವಂಥದ್ದು ಇಂಥ ಸಂದರ್ಭದಲ್ಲಿ ಕಾರ್ಪೊರೇಟರ್ಗಳು ಜನರ ಮಧ್ಯೆ ಹೋಗ್ಬೇಕಾಗತ್ತೆ ಆದ್ರೆ ಎಲ್ಲ ಒಂದ್ ಕಡೆ ನಮಗೆಲ್ಲ ಎಲ್ಲಿ ಕೊರೋನಾ ಬಂದ್ಬಿಡ್ತದೆ ಅನ್ನುವಂತ ಒಂದು ಹೆದರಿಕೆಯಿಂದಾಗಿ ಬಹುತೇಕ ಕಾರ್ಪೊರೇಟರ್ಗಳು ಹೋಗ್ತಾ ಇಲ್ಲ ಒಂದಷ್ಟು ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಗಳೇ ಮುಂದೆ ನಿಂತ್ಕೊಂಡು ಉದಾಹರಣೆ ಭದ್ರೇಗೌಡ ನಾಗ್ಪುರ ವಾರ್ಡ್ನ ಕಾರ್ಪೊರೇಟರ್ ಅವರೇ ಖುದ್ದಾಗಿ ನಿಂತ್ಕೊಂಡು ಟೂ ವೀಲರ್ ಅಲ್ಲಿ ಹೋಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡುವಂತ ನಿಟ್ಟಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡಿದಾಗ ಬಹುತೇಕ ಹಾಟ್ ಸ್ಪಾಟ್ ವಾರ್ಡ್ಗಳಲ್ಲಿ ಏನು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅದನ್ನು ಕೈಗೊಳ್ಳಿದ ಹಾಗಾಗಿ ನಿನ್ನೆ ಬಿಬಿಎಂಪಿ ಕಮಿಷನರ್ ಆಗಿದ್ದ ಅನಿಲ್ ಕುಮಾರ್ ಅವರು ಹೇಳಿದ್ದಾರೆ ಎಲ್ಲೆಲ್ಲಿ ಲಾಕ್ಡೌನ್ ಅನ್ನ ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಇಲ್ಲೋ ಅಲ್ಲಿ ಈಗ ಸೀಲ್ ಡೌನ್ ಮಾಡುವಂತ ಒಂದು ಇದನ್ನು ಕೂಡ ನಾವು ಮಾಡ್ತದೆ ಯಾಕಂದ್ರೆ ನಿನ್ನೆ ಚಾಮರಾಜಪೇಟೆ ಕೇರ್ ಮಾರ್ಕೆಟ್ ಕಾರ್ಪೊರೇಟರ್ ಪತಿನೇ ಎಲ್ಲ ಒಂದ್ ಕಡೆ ಕ್ವಾರಂಟೈನ್ ಇರಬೇಕಾದ್ರೆ ಹೊರಗಡೆ ಬಂದು ಅನೌನ್ಸ್ ಮಾಡ್ತಿರುವಂತದ್ದನ್ನು ಗಂಭೀರವಾಗಿ ಪರಿಗಣಿಸಿರುವಂತ ಹಿನ್ನೆಲೆಯಲ್ಲಿ ಸೀಲ್ ಡೌನ್ ನ ಒಂದು ಎಚ್ಚರಿಕೆಯನ್ನು ಕೊಡುವಂತ ನಿಟ್ಟಲ್ಲಿ ಹಾಟ್ ಸ್ಪಾಟ್ ಗಳ ಒಂದು ನಿರ್ವಹಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಶರ್ಮಿತಾ. ಥ್ಯಾಂಕ್ ಯು ಥಾಮಸ್. ಆಮೇಲೆ ಇನ್ಫಾರ್ಮೇಶನ್ ಗೆ ಆರ್ಥಿಕವಾಗಿ ಎಲ್ಲಾ ವಲಯಕ್ಕೂ ಕೂಡ ಈ ಕೊರೋನಾ ಎಫೆಕ್ಟ್ ಕೊಟ್ಬಿಟ್ಟಿದೆ, ಈಗ ಹೊಡೆತ ಕೊಟ್ಟಿದೆ. ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಸಂಬಳ ಡೌಟ್ ಅಂತ ಹೇಳಲಾಗ್ತಿದೆ ಆ ವರ್ಗದ ವಲಯದ ನೌಕರರಿಗೆ. ಆರ್ಥಿಕ ಸಂಕಷ್ಟಕ್ಕೆ ಈಗ ಸಾರಿಗೆ ನಿಗಮಗಳು ಸಿಕ್ಕಾಕೊಂಡ್ಬಿದ್ದಿದೆ. 1.25 ಲಕ್ಷ ನೌಕರರಿಗೆ ಸಂಬಳ ಕೊಡೋದಕ್ಕೆ ನಿಗಮದಿಂದ ಸಂಕಷ್ಟ ಈಗ ಎದುರಾಗಿದೆಯಂತೆ. 4 ನಿಗಮಗಳಿಂದ ಸುಮಾರು 130 ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ ಇವರಿಗೆಲ್ಲ ನೌಕರಿಗೆ ಸಂಬಳವನ್ನ ಕೊಡಬೇಕು ಅಂತಂದ್ರೆ. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಕಟ್ ಆಗಿದೆ, ಸೊ ಬಸ್ಗಳ ಸಂಚಾರ ಕೂಡ ಈಗ ಕಟ್ ಮಾಡಿದ್ದಾರೆ. ಸೊ ಅಂದ್ರೆ ಈಗ ನಿಲ್ಲಿಸಿದ್ದಾರೆ. ನಮ್ಮ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರು ಪ್ರಾಣ ಉಳಿಬೇಕು ಅಂತ ಈ ಕೊರೋನಾ ಎಫೆಕ್ಟ್ ನಿಂದಾಗಿ. ಸಂಬಳ ಕೊಡೋ ನಿಟ್ಟಿನಲ್ಲಿ
ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಕೆಎಸ್ಆರ್ಟಿಸಿ ಇರಬಹುದು, ಬಿಎಂಟಿಸಿ ಇರಬಹುದು, ಈ ತಿಂಗಳ ವೇತನ ಆ ನೌಕರರಿಗೆ ಕೊಡೋದು ಕಷ್ಟ ಆಗುತ್ತಂತೆ. ಕಳೆದ ಒಂದು ತಿಂಗಳಿಂದ ಕಲೆಕ್ಷನ್ ಇಲ್ಲ, ಅದು ಗೊತ್ತಿರುವಂತ ವಿಚಾರನೆ. ಎಲ್ಲೂ ಕೂಡ ಬಸ್ಗಳ ಓಡಾಟ ಸದ್ಯಕ್ಕೆ ಇಲ್ಲ. ಅದರ ಜೊತೆಗೆ ಎನ್ಇ ಕೆಆರ್ಟಿಸಿ ಇರಬಹುದು, ಎನ್ಡಬ್ಲ್ಯೂ ಕೆಆರ್ಟಿಸಿ ಇರಬಹುದು, ಎಲ್ಲಾ ನಿಗಮಕ್ಕೂ ಕೂಡ ಈಗ ಒಂದರ ಹೊರತ ಕೊಟ್ಬಿಡಿದೆ. ಪ್ರತಿನಿತ್ಯ ನಾಲ್ಕು ನಿಗಮಗಳಿಂದ 1 ಕೋಟಿ ಜನರ ಪ್ರಯಾಣ ಆಗ್ತಾಯಿತು ಈ ಹಿಂದೆ. ಅಂದ್ರೆ ನಾರ್ಮಲ್ ಇದ್ದಾಗ ಪರಿಸ್ಥಿತಿ, ಕೊರೋನಾ ಬಂದ ಮೇಲೆ ಲಾಕ್ ಡೌನ್ ಆದ ಮೇಲೆ ಕಂಪ್ಲೀಟ್ ಆಗಿ ಇದು ಸ್ಟಾಪ್ ಆಗಿಬಿಟ್ಟಿದೆ. ಬಸ್ಗಳು ರೋಡಿಗೆ ಇಳಿತಾ ಇಲ್ಲ. ಬಿಎಂಟಿಸಿ ಒಂದರಲ್ಲೇ ವೇತನಕ್ಕೆ ಮಾಸ್ಕ್ ಅಂದ್ರೆ ಮಾಸ್ಕವಾಗಿ ಬೇಕಾಗಿರೋದು 65 ಕೋಟಿ ರೂಪಾಯಿ. ಈಗಾಗಲೇ ಸರ್ಕಾರಕ್ಕೆ ಕೆಎಸ್ಆರ್ಟಿಸಿ ನಿಗಮದಿಂದ ಪತ್ರ ಕೂಡ ಒಂದು ರವಾನೆ ಆಗಿದೆಯಂತೆ. ಸರ್ಕಾರ ಹಣ ಕೊಡದಿದ್ರೆ ಈ ತಿಂಗಳ ವೇತನ ನೌಕರರಿಗೆ ಕೊಡೋದು ಕಷ್ಟವಾಗುತ್ತೆ. ಸರ್ಕಾರಕ್ಕೆ ಆರೋಗ್ಯ ಇಲಾಖೆಗೆ ಸದ್ಯಕ್ಕೆ ಚಾಲೆಂಜ್ ಆಗಿರೋದು, ಸವಾಲ್ ಆಗಿರೋದು ಅಂತಂದ್ರೆ ಹಾಟ್ ಸ್ಪಾಟ್ ಗಳು. ಬೆಂಗಳೂರಲ್ಲಿ 32 ವಾರ್ಡ್ ಗಳನ್ನ ಹಾಟ್ ಸ್ಪಾಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಡೇಂಜರ್ ಝೋನ್ ಗೆ ಬಂದ ಮೇಲೆ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಮನೆ ಮನೆಗೆ ಅಗತ್ಯ ವಸ್ತು ಪೂರೈಕೆ ಮಾಡೋದಕ್ಕೆ ಬಿಬಿಎಂಪಿ ಈಗ ರೆಡಿ ಆಗಿದೆ. ಅಗತ್ಯ ವಸ್ತುಗಳು ಅಂತಂದ್ರೆ ತರಕಾರಿ, ಹಾಲು, ಹಣ್ಣು, ದಿನಸಿ, ಅದು ಮೆಡಿಸಿನ್ ಸೀದಾ ಇನ್ ಮುಂದೆ ಮನೆಗೆ ಬರುತ್ತೆ. ಸೊ ಇನ್ ಮುಂದೆ ನಿಮ್ ಮನೆಗೆ ಅಗತ್ಯ ಸಾಮಗ್ರಿಗಳು ಬರುತ್ತೆ. ಹೋಮ್ ಡೆಲಿವರಿಗೆ ಬಿಬಿಎಂಪಿ ಹೆಲ್ಪ್ ಲೈನ್ ಆರಂಭ ಮಾಡಿದೆ. 2 ದಿನಗಳಲ್ಲಿ ಬೆಂಗಳೂರು ನಿವಾಸಿಗಳಿಗೆ ಹೋಮ್ ಡೆಲಿವರಿ ಆಗುತ್ತೆ. ಡೆಲಿವರಿ ಚಾರ್ಜ್ ಫಿಕ್ಸ್ ಮಾಡಿದ ಕೂಡಲೇ ಸೊ ಮನೆ ಮನೆಗೆ ನಿಮ್ಗೆ ದಿನಸಿ ಅಂದ್ರೆ ಅಗತ್ಯ ವಸ್ತುಗಳು, ಕೇವಲ ದಿನಸಿ ಅಷ್ಟೇ ಅಲ್ಲ, ಅದು ಹಣ್ಣಿರ್ಬೋದು, ಅದ್ರ ಜೊತೆಯಲ್ಲಿ ತರಕಾರಿ ಇರ್ಬೋದು, ಮತ್ತೆ ನಿಮ್ಗೆ ಏನಾದ್ರು ಮೆಡಿಸಿನ್ ಬೇಕು ಅಂತಂದ್ರೆ ಹೊರಗಡೆ ಹೋಗಕ್ ಆಗಲ್ಲ ಅಲ್ವಾ. ಸೊ ಆ ಸಂದರ್ಭದಲ್ಲಿ ಹಾಟ್ಸ್ಪಾಟ್ ಅಂತಂದ್ರೆ ಹೊರಗಡೆ ಬರಂಗೇ ಇಲ್ಲ. ಅದು ಈ ಮೆಡಿಸಿನ್ ಬೇಕು ಅಂತಂದ್ರೂ ಕೂಡ ಹೊರಗಡೆ ಬರಂಗಿಲ್ಲ. ಆಯಾ ವ್ಯಾಪ್ತಿಯಲ್ಲಿ ಯಾರೆಲ್ಲ ಅಧಿಕಾರಿಗಳಿರ್ತಾರೆ ಅವರೇ ಎಲ್ಲವನ್ನು ನೋಡ್ಕೋಬೇಕಾಗತ್ತೆ. ಈಗ ಬಿಬಿಎಂಪಿ ಎಚ್ಚೆತ್ಕೊಂಡಂಗೆ ಕಾಣ್ತಾ ಇದೆ. ಸೊ ಇವಾಗ ಪ್ರತಿ ಹೋಮ್ ಡೆಲಿವರಿಗೆ 20 ರೂಪಾಯಿನ ಫಿಕ್ಸ್ ಮಾಡೋದಕ್ಕೆ ಬಿಬಿಎಂಪಿ ಡಿಸೈಡ್ ಮಾಡ್ಕೊಂಡಿದೆಯಂತೆ. ಇದೆಲ್ಲ ಆದ್ಮೇಲೆ ಇದಕ್ಕೊಂದು ರೂಪುರೇಷೆ ಎಲ್ಲ ಸಿಕ್ಕ ಮೇಲೆ ಇದು ಇಂಪ್ಲಿಮೆಂಟ್ ಆಗುತ್ತೆ. ಇನ್ನು ಈಗ ಈ ಡೆಲಿವರಿ ಚಾರ್ಜ್ ಯಾರು ಕೊಡಬೇಕು ಅಂತ ಚರ್ಚೆ ಶುರುವಾಗಿರೋದು. ಅದು ಜನ ಕೊಡಬೇಕಾ 20 ರೂಪಾಯಿ ಅಂತ ಏನು ಈಗ ಡಿಸೈಡ್ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ. ಅದನ್ನ ಅಥವಾ ಸರ್ಕಾರ ಕೊಡಬೇಕಾ ಅನ್ನೋ ಬಗ್ಗೆ ಚರ್ಚೆ ಇದೆ. ಅಂತಿಮ ನಿರ್ಧಾರದ ಬಳಿಕ ಈ ಸೇವೆ ಶುರುವಾಗುತ್ತೆ. ಆಪ್ ಮೂಲಕ ಅಗತ್ಯ ವಸ್ತು ಪೂರೈಕೆಗೆ ಒಂದು ಮೆಗಾ ಪ್ಲಾನ್ ಅನ್ನ ಬಿಬಿಎಂಪಿ ಮಾಡ್ಕೊಂಡಿದೆ. ಸ್ಥಳೀಯ ವ್ಯಾಪಾರಸ್ಥರಿಗೆ ಮೊದಲು ಅವಕಾಶ ಕೊಡ್ತಾರೆ. ಅಂಗಡಿಯವರು ಹೋಮ್ ಡೆಲಿವರಿ ಕೊಡದಿದ್ರೆ ಪ್ಲಾನ್ ಬಿ ಅದು ಕೂಡ ರೆಡಿಯಾಗಿದೆ. ಆದರೆ ಪ್ಲಾನ್ ಬಿ ಏನು ಅಂತಂದ್ರೆ ಇದ್ರ ಪ್ರಕಾರ ಬಿಬಿಎಂಪಿಯಿಂದಲೇ ಮನೆಗೆ ವಸ್ತುಗಳನ್ನು ತಲುಪಿಸೋದು. ಅಗತ್ಯ ವಸ್ತು ಅಂಗಡಿಯವರು ಈ ಆಪ್ ನಮೂದಿಸಲೇ ಬೇಕಾಗುತ್ತೆ. ಈಗಾಗಲೇ ಬಿಬಿಎಂಪಿ ದಕ್ಷಿಣ ವಲಯದಲ್ಲಿ ಅಂಗಡಿಗಳ ಲಿಸ್ಟ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರಂತೆ. ಉಳಿದಂತ ದಿನಸಿ ಅಂಗಡಿ, ಮೆಡಿಕಲ್ ಶಾಪ್ ಬಿಬಿಎಂಪಿ ಈಗ ಫೈಂಡ್ ಔಟ್ ಮಾಡ್ತಾ ಇದೆ. ಬಿಬಿಎಂಪಿ ಇನ್ನು ದಿನಸಿ ಅಂಗಡಿಯವರು ಮೊದಲು ಆಪ್ ನಲ್ಲಿ ಮಾಹಿತಿಯನ್ನು ನಮೂದಿಸಬೇಕಾಗುತ್ತೆ. ಜನರು ಆಪ್ ಮೂಲಕ ಅಂಗಡಿಗೆ ಆರ್ಡರ್ ಅನ್ನ ಕೊಡಬಹುದು. ಸೊ ಇಲ್ಲಿ ಪ್ಲಾನ್ ಎ ಮತ್ತೆ ಬಿ ಅಂತ ಎರಡು ರೆಡಿ ಮಾಡ್ಕೊಂಡಿದೆ ಬಿಬಿಎಂಪಿ. ಒಂದು ಹೊಸ ಪ್ರಯೋಗ ಈ ಕೊರೋನಾ ವೈರಸ್ ಸಂಬಂಧದಲ್ಲಿ ಒಂದು ಹೊಸ ಪ್ರಯೋಗ ಅವ್ರು ಮಾಡತಕ್ಕಂಥದ್ದು. ದಕ್ಷಿಣ ವಲಯದ ಏನು ಅಂಗಡಿಗಳು ಓಪನ್ ಆಗಿದ್ದಾವೆ ಅದರ ಒಂದು ಐಡೆಂಟಿಫೈ ಮಾಡಿ ಸುಮಾರು 1968 ಅಂಗಡಿಗಳನ್ನು ಜಿಯೋ ಮ್ಯಾಪಿಂಗ್ ಮಾಡುವ ಮುಖಾಂತರ, ಫೋನಿನ ಮುಖಾಂತರ ಹಾಗೂ ವಾಟ್ಸಪ್ಪಿನ ಮುಖಾಂತರ ಮನೆ ಬಾಗಿಲಿಗೆ ತಲುಪುವಂಥ ಒಂದು ವ್ಯವಸ್ಥೆ ಅಲ್ಲಿನ ಜನತೆಗೆ ಮಾಡ್ತಕ್ಕಂಥದ್ದು. ಅದನ್ನು ಇಡೀ ಬೆಂಗಳೂರಲ್ಲಿ ಒಂದು ಪ್ರಯೋಗ ಮಾಡಬೇಕಂತೇಳಿ ನಿನ್ನೆ ಎಲ್ಲ ವಲಯದ ಡಿಸಿಪಿಗಳು ಹಾಗೂ 8 ಜಂಟಿ ಆಯುಕ್ತರು ಜೊತೆಗೆ ಒಂದು ಚರ್ಚೆ ನಡೆಸಿ ಯಾವ ತರ ಇದನ್ನ ನಾವು ಗ್ರೌಂಡ್ ರಿಯಾಲಿಟಿಗೆ ತರಬಹುದು, ಸರ್ವಿಸ್ ಪ್ರೊವೈಡರ್ಸ್ ಯಾರ್ಯಾರಿದ್ದಾರೆ, ಸಂಪೂರ್ಣವಾದಂತ ಒಂದು ಜಿಯೋ ಮ್ಯಾಪಿಂಗ್ ಮಾಡಬೇಕಂತ ಹೇಳಿ ಇವತ್ತು ನಾವು ಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಬಿಡುಗಡೆ ಮಾಡಿದ್ವಿ. ಅಡ್ರೆಸ್ಸು ಮತ್ತೆ ಎಲ್ಲ ಡೀಟೇಲ್ಸ್ ತಗೊಳ್ಳುವ ಮೂಲಕ ಅವ್ರನ್ನೆಲ್ಲ ನಮ್ಮ ಜೊತೆಗೆ ಜೋಡಿಸ್ಕೊಂಡು ಪ್ರತಿಯೊಬ್ಬರ ಮನೆಗೆ ಫ್ರೀ ಡೆಲಿವರಿ ಮಾಡಬೇಕಂತ ಯೋಚನೆ ಇವತ್ತು ಮಾಡಿದ್ದಾರೆ. ಅಲ್ಲ, 20 ರೂಪಾಯಿ ಆ ಅಂಗಡಿಯವನೇ ಬೇರ್ ಮಾಡ್ತಾನ ಅಥವಾ ತಗೊಳ್ತಕ್ಕಂಥವನು ಕೊಡ್ತಾನ ಅಥವಾ ಸರ್ಕಾರ ಕೊಡಬೇಕು ಅಥವಾ ಮಹಾನಗರ ಪಾಲಿಕೆ ಕೊಡಬೇಕು ಅಂತೇಳಿ ಒಂದು ಪ್ರಶ್ನೆ ಇನ್ನೂ ಇದೆ. ಸೊ ಅದು ಯಾವುದು ನಿರ್ಣಯ ಆಗಿಲ್ಲ. ಸೊ ಈ 2 ದಿನದ ನಂತರ ಒಂದು ಇದೆಲ್ಲ ಕೆಲಸಗಳು ನಡೆದ ಮೇಲೆ ಯಾವ ಥರ ಅದನ್ನು ಒಂದು ಪ್ರಯೋಗಕ್ಕೆ ತರಬಹುದು ಅಂತೇಳಿ ಒಂದು ಯೋಚನೆ ಮಾಡಿ ಅದನ್ನು ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅವರು ಹೆಲ್ಪ್ ನಂಬರ್ ಕೊಡ್ತಾರೆ, ಅದನ್ನು ನಾವು ನಮಗೆ ಫೋನ್ ಬಿಡ್ತಾರೆ ಪಾರ್ಟಿ ಫೋನ್ ಮಾಡಿದಾಗ ನಾವು ಐಟಮ್ಗಳೆಲ್ಲ ಬರ್ಕೊಂಡು ಅವ್ರಿಗೆ ಡೆಲಿವರಿ ಮಾಡಿದ್ರೆ ಡೆಲಿವರಿ ಚಾರ್ಜಸ್ 20 ರೂಪಾಯಿ ತೊಗೊಬೋದು ಅಂತ ಹೇಳಿದಾರಂತೆ. ಅದೇನಂತ ಗೊತ್ತಿಲ್ಲ, ಅದ್ರ ಬಗ್ಗೆ ನಾ ಮಾಹಿತಿ ಇಲ್ಲ. ನಿನ್ನೆ ಎಲ್ಲ ಬಂದು ಫೋಟೋ ಗಿಡ ಎಲ್ಲ ತೊಗೊಂಡೋಗಿದ್ದಾರೆ ಬಿಬಿಎಂಪಿ. ಇಲ್ಲಿ ನಮ್ಗೇನು ಅಂತ ಏನು ಇದೆ ಎಫೆಕ್ಟ್ ಆಗ್ತಲ್ಲ ಸರ್, ನಮ್ದು ಎಲ್ಲ ಫುಲ್ ನಾವು ಹೇಳಿ ಜನನೆಲ್ಲ ಪಾಪ ಅವರು ಜನ ಕೋಆಪರೇಟ್ ಮಾಡ್ತಾರೆ ಮಾಡ್ಬೋದು. ಅದಕ್ಕಿಂತ ಮುಂಚೆ ನನಗೆ ವೆಲ್ಕಮ್ ಬ್ಯಾಕ್. ಕೊರೋನಾ ಸೋಂಕಿತನ ಜೊತೆಯಲ್ಲಿ ಸಂಪರ್ಕ ಶಂಕೆ ಹಿನ್ನೆಲೆಯಲ್ಲಿ ಕೋಲಾರದ 19 ಮಂದಿಗೆ ಹೋಮ್ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ. ಸಿಬಿಐ ಸೇರಿದಂತೆ
ಒಂಬತ್ತು ಮಂದಿಯನ್ನ ಈ ತರ ಕ್ವಾರಂಟೈನ್ಗೆ ಒಳಪಡಿಸಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಜೊತೆಯಲ್ಲಿ ಸಂಪರ್ಕ ಶಂಕೆ ಹಿನ್ನೆಲೆಯಲ್ಲಿ ಕೋಲಾರದ 19 ಮಂದಿಗೆ ಸದ್ಯಕ್ಕೀಗ ಹೋಮ್ ಕ್ವಾರಂಟೈನ್ ಮಾಡಿದ್ದಾರೆ. ಇಲ್ಲಿ ಸಿಪಿಐ ಸೇರಿದಂತೆ 9 ಮಂದಿಗೆ ಹೋಮ್ ಕ್ವಾರಂಟೈನ್ ಅಲ್ಲಿ ಇಟ್ಟಿರೋದು. ನೆರೆ ಹೊರೆಯ 10 ಜನರಿಗೂ ಕೂಡ ಹೋಮ್ ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ದಾರೆ. ನೆನ್ನೆ ಕೊರೋನಾ ಸೋಂಕಿನಿಂದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ರು. ಈಗ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಮೃತರ ಸಂಬಂಧಿಕನ ಜೊತೆಯಲ್ಲಿ ಸಂಪರ್ಕ ಹೊಂದಿದ್ರು ಇವರೆಲ್ಲ ಅಂತ ಮಾಹಿತಿ ಸಿಕ್ಕಿದೆ. ಈಗ ಪ್ರೈಮರಿಯಾಗಿ ಯಾರೆಲ್ಲ ಕಾಂಟ್ಯಾಕ್ಟ್ ಗೆ ಬಂದಿರ್ತಾರೆ, ಸೆಕೆಂಡರಿ ಆಗಿ ಯಾರೆಲ್ಲ ಕಾಂಟ್ಯಾಕ್ಟ್ ಗೆ ಬಂದಿರ್ತಾರೆ, ಸೋ ಆತರ ಎಲ್ಲ ಡಿವಿಷನ್ ಮಾಡಬೇಕಾಗುತ್ತೆ. ಡಿವೈಡ್ ಮಾಡಿಬಿಟ್ಟು ಹೋಮ್ ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ. ಇನ್ನು ಸ್ಥಳಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಕೋಲಾರದ 19 ಮಂದಿಗೆ ಮನೆಯಲ್ಲೇ ಇರಿ, ಐಸೋಲೇಟ್ ಆಗಿರಿ ಅಂತ ಅಲ್ಲಿ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಎಲ್ಲರ ರಕ್ತ ಮತ್ತೆ ಗಂಟಲು ದ್ರವ ಮಾದರಿ ಪರೀಕ್ಷೆಗೆ ರವಾನೆಯನ್ನು ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ವೃದ್ಧ ಬೆಂಗಳೂರಲ್ಲಿ ನಿನ್ನೆ ಸಾವನ್ನಪ್ಪಿದ್ರು. ಈತನನ್ನ ನೋಡೋದಕ್ಕೆ ಕೋಲಾರದ ಸಂಬಂಧಿಗಳು ಹೋಗಿದ್ದು. ಈ ಸಂಬಂಧಿಕರ ಸಂಪರ್ಕದಲ್ಲಿ ಇದ್ದವರಿಗೆ ಈಗ ಹೋಮ್ ಕ್ವಾರಂಟೈನ್ ಅಲ್ಲಿ ಇಡಲಾಗಿರೋದು. ಸೋ ನಿನ್ನೆ 65 ವರ್ಷದ ವೃದ್ಧ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ರು. ಸೋ ಅವರನ್ನ ನೋಡೋದಕ್ಕೆ ಅಂತ ಅವರ ರಿಲೇಟಿವ್ಸ್ ಕೋಲಾರದಿಂದ ಬಂದಿದ್ರಂತೆ. ಸೋ ಆ ರಿಲೇಟಿವ್ಸ್ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿ ಬಂದಿದ್ರು, ಕಾಂಟ್ಯಾಕ್ಟ್ ಗೆ ಬಂದಿದ್ರು, ಅವರನ್ನೆಲ್ಲ ಈಗ ಐಸೋಲೇಟ್ ಮಾಡಿ ಅಂದ್ರೆ ಮನೆಯಲ್ಲೇ ಇರಿ ನೀವು ಸದ್ಯಕ್ಕೆ. ತಪಾಸಣೆ ಎಲ್ಲ ಮಾಡ್ತಾರೆ, ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಅಲ್ಲಿಗೆ ಹೋಗಿದ್ರು, ಜೊತೆಗೆ ಸದ್ಯಕ್ಕೆ ಈ ಬ್ಲಡ್ ಸ್ಯಾಂಪಲ್ ಎಲ್ಲ ತಗೊಂಡಿದ್ದಾರೆ. ಸೋ ನೋಡೋಣ ರಿಪೋರ್ಟ್ ಏನ್ ಬರುತ್ತೆ ಅಂತ. ಅಲ್ಲಿ ತನಕ ನೀವು ನೆರೆಹೊರೆಯ ಮನೆಯವರು ಇರಬಹುದು, ಜೊತೆಗೆ ಆ ಸಂಬಂಧಿಗಳು, ಸೋ ಅವರಿಗೂ ಕೂಡ ಈಗ ಹೋಮ್ ಕ್ವಾರಂಟೈನ್ ಅಲ್ಲಿ ಇರಿ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಲಹೆಯನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆಯ ಮುದೋಳ ಪೇದೆಗೆ ಸೋಂಕು ಹಿನ್ನೆಲೆಯಲ್ಲಿ ಮುದೋಳ ಸಿಪಿಐ ಸೇರಿದಂತೆ 8 ಪೊಲೀಸರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಲಾಡ್ಜ್ ಒಂದರಲ್ಲಿ ಸಿಪಿಐ ಹಾಗೆಯೇ 8 ಸಿಬ್ಬಂದಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಆಘಾತಕಾರಿ ವಿಚಾರ, ಬಾಗಲಕೋಟೆಯ ಮುದೋಳ ಪೇದೆಗೆ ಸೋಂಕಿದೆ ಅಂತ, 39 ವರ್ಷದ ಪೇದೆಗೆ ಸೋಂಕಿದೆ ಅಂತ. ಈಗ ಆತನ ಜೊತೆಯಲ್ಲಿ ಅಫ್ಕೋರ್ಸ್ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳು ಬಂದಿರಬಹುದು, ಮತ್ತೆ ಅವ್ರ ಕೊಲೀಗ್ಸ್ ಬಂದಿರಬಹುದು. ಸದ್ಯಕ್ಕೀಗ 8 ಪೊಲೀಸರಿಗೆ ಕ್ವಾರಂಟೈನ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಲಾಡ್ಜ್ ಒಂದರಲ್ಲಿ ಇವರನ್ನೆಲ್ಲ ಕ್ವಾರಂಟೈನ್ ಮಾಡಿ ಇಟ್ಟಿದಾರಂತೆ. ಮತ್ತೊಂದು ಇಲ್ಲಿ ಸಮಸ್ಯೆ ಏನಾಗಬಹುದು ಅಂತ, ಇನ್ನೂ ಆಗಿಲ್ಲ, ಇನ್ ಫ್ಯೂಚರ್ ಆಗುವಂತ ಚಾನ್ಸಸ್ ಇರಬಹುದು, ಪಾಸಿಬಿಲಿಟೀಸ್. ಹಂಗಾಗಿ ಮುದೋಳ ತಹಶೀಲ್ದಾರ್ಗೂ ಕೂಡ ಹೋಮ್ ಕ್ವಾರಂಟೈನ್ ಅಲ್ಲಿ ಇರಿ ಅಂತ ಈಗ ಸಲಹೆಯನ್ನು ನೀಡಲಾಗಿದೆ. ತಾಲೂಕು ಆರೋಗ್ಯ ಅಧಿಕಾರಿಗೂ ಕೂಡ ಹೋಮ್ ಕ್ವಾರಂಟೈನ್ ಅಲ್ಲಿ ಇರಿ ಅಂತ ಸಲಹೆ ನೀಡಲಾಗಿದೆ. ಪೇದೆ ಜೊತೆಗೆ ಸಂಪರ್ಕ ಹೊಂದಿದಂತ 82 ಮಂದಿ ಮೇಲೆ ಈಗ ನಿಗಾ ಇಡಲಾಗಿದೆ. ನಾವು ಪದೇ ಪದೇ ಹೇಳ್ತಾನೆ ಇರ್ತೀವಿ, ಪೊಲೀಸರಿಗೆ ನೀವು ಸಹಕರಿಸಬೇಕಾಗುತ್ತೆ, ನಿಮ್ಮ ಜವಾಬ್ದಾರಿ ಮೆರೀರಿ ಅಂತ. ಕೊರೋನಾ ಭದ್ರತೆಗಿರುವಂತಹ ಖಾಕಿಗಳ ಗೋಳನ್ನು ನೀವು ನೋಡಬೇಕು, ಕೇಳೋಕೆ ಆಗ್ತಾ ಇಲ್ಲ, ಪಾಪ ಪರಿಸ್ಥಿತಿ ನೋಡೋಕೆ ಆಗ್ತಾ ಇಲ್ಲ. ವಿಕ್ಟೋರಿಯ ಆಸ್ಪತ್ರೆ ಭದ್ರತೆಗೆ ಅಂತ 64 ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಸೋಂಕು ಹಬ್ಬುವ ಭೀತಿಯಲ್ಲೇ ಸದ್ಯಕ್ಕೆ ಪೊಲೀಸರು ಡ್ಯೂಟಿ ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚಿನ ಸ್ಟೋರಿಯಲ್ಲಿ ಹೇಳ್ತಾ ಇದ್ವಲ್ಲ, ಬಾಗಲಕೋಟೆಯಲ್ಲಿ ಹೆಂಗೆ ಅಲ್ಲಿ ಪೊಲೀಸರಿಗೂ ಕೂಡ ಸೋಂಕು ತಗುಲಿದೆ, ಮದ್ರಸಾ ಕಾಯ್ತಾ ಇದ್ದಂತ ಅಲ್ಲಿನ ಅಲ್ಲಿಗೆ ಭದ್ರತೆ ಕೊಡ್ತಾ ಇದ್ದಂತ ಪೊಲೀಸರಿಗೆ ಸೋಂಕು ಈಗ ಕನ್ಫರ್ಮ್ ಆಗ್ತಾ ಇದ್ದಂತೆ. ಪೊಲೀಸರಿಗೆ ಸಹಜವಾಗಿ ಒಂದು ಆತಂಕ ಈಗ ಎಲ್ಲ ಕಡೆ ಮನೆ ಮಾಡಿಬಿಟ್ಟಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಸ್ಪೆಷಲಿ ಈ ಆಸ್ಪತ್ರೆಗೆ ಬಂದೋಬಸ್ತ್ ಕೊಡ್ತಾರಲ್ಲ, ಭದ್ರತೆ ಕೊಡ್ತಾರಲ್ಲ, ಅಲ್ಲಿ ಪ್ರತಿನಿತ್ಯ ರೋಗಿಗಳು ಬರ್ತಾ ಇರ್ತಾರೆ. ಆಲ್ರೆಡಿ ಅಲ್ಲಿ ಪಾಸಿಟಿವ್ ಕೇಸಸ್ ಇದೆ, ಐಸೋಲೇಷನ್ ವಾರ್ಡ್ ನಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ, ದಿನನಿತ್ಯ ಸಾಕಷ್ಟು ಮಂದಿ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರ ಕುಟುಂಬಸ್ಥರ ಜೊತೆಗೂ ಸೇರಂಗಿಲ್ಲ, ಅಲ್ಲಿ ಡ್ಯೂಟಿ ಮಾಡೋಕ್ಕೂ ಕೂಡ ಒಂಥರ ಅವರಿಗೆ ಸದ್ಯಕ್ಕೆ ಭಯ ಆತಂಕ ಇದೆ. ಪೊಲೀಸ್ ಅಧಿಕಾರಿ ಜೊತೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿದ್ದಾರೆ, ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ರಾಜ್ಯದಲ್ಲಿನ ಕೊರೋನಾ ಪಾಸಿಟಿವ್ ಕೇಸ್ಗಳನ್ನ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ ನಲ್ಲಿ ಇರಿಸಿ ಟ್ರೀಟ್ಮೆಂಟ್ ಅನ್ನ ಮಾಡೋಕೆ ಸರ್ಕಾರ ಈಗ ನಿರ್ಧಾರ ಕೈಗೊಂಡಿದೆ. ವಿವಿಪುರಂ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಶಿವಶಂಕರ್ ಅವರು ಈಗ ನಮ್ಮ ಜೊತೆ ಇದ್ರೆ, ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್, ವಿಕ್ಟೋರಿಯಾ ಹಾಸ್ಪಿಟಲ್ ನಿಮ್ಮ ಒಂದು ಸ್ಟೇಷನ್ ಜುರಿಸ್ಟ್ರಿಕ್ಷನ್ ಅಲ್ಲಿ ಬರುತ್ತೆ, ಅಲ್ಲಿ 64 ಜನ ಸ್ಟಾಫ್ ನ ನೀವು ನೇಮಕ ಬಂದೋಬಸ್ತ್ ಅಂತ ಮಾಡಿದ್ರ, ಆ ಸ್ಟಾಫ್ ಏನ್ ಭಯ ಬೀಳ್ತಿದಾರ, ಯಾವ ರೀತಿ ನಿಮ್ಮನ್ನ ರಿಯಾಕ್ಟ್ ಮಾಡಿದ್ರೆ ನೀವು ಆ ಒಂದು ಬಂದೋಬಸ್ತ್ ಅಲ್ಲಿ ಹೋಗಿ ಅಂದಂತ ಟೈಮ್ ನಲ್ಲಿ? ಸಾಧಾರಣವಾಗಿ ಅದರ ಬಂದೋಬಸ್ತ್ ಜವಾಬ್ದಾರಿಯನ್ನು ಈ ಸರಹದ್ದಿನ ಠಾಣೆಗೆ ವಹಿಸೋದು ಒಂದು ರೂಢಿ. ಆ ಪ್ರಕಾರ ನಮ್ಮ ಠಾಣೆಗೆ ಆ ಬಂದೋಬಸ್ತ್ ಹೊರೆಯನ್ನು ನಾವು ಹೊರಲೇಬೇಕಾಯಿತು. ಮತ್ತು ಇದರ ಸಲುವಾಗಿ ನಾವು ಬಂದೋಬಸ್ತ್ ಒಂದು ಸ್ಕೀಮನ್ನು ರೂಪಿಸಿಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿಯನ್ನು ಅಲ್ಲಿ ಯಾವುದೇ ಲೋಪದೋಷ ಆಗದೆ ಅಲ್ಲಿನ ಪೇಷೆಂಟ್ಗಾಗಲಿ ಡಾಕ್ಟರ್ಸ್ಗಾಗಲಿ ನರ್ಸಸ್ಗಾಗಲಿ ಒಂದು ಸಣ್ಣ ಸಮಸ್ಯೆನೂ ಸಹ ಆಗದೆ ಅಥವಾ ಕಾನೂನು ಸುವ್ಯವಸ್ಥೆ ಏನು ಹದಗೆಡದೆ
ಸಂಪೂರ್ಣವಾಗಿ ಅದನ್ನು ಪ್ರೊಟೆಕ್ಟ್ ಮಾಡಿ ಬಂದೋಬಸ್ತ್ ನೀಡುವ ಜವಾಬ್ದಾರಿ ನಮ್ಮ ಮೇಲೆ ಬಂದಿದ್ದರಿಂದ ಸಿಬ್ಬಂದಿಗಳನ್ನೇನು ನಾವು ನಿಯೋಜನೆ ಮಾಡುವಾಗ ಅದು ಸಾಧಾರಣವಾಗಿ ಒಂದು ಭಯ ಕಡೆ ಕಾಡುತ್ತೆ ಪ್ರತಿಯೊಬ್ಬ ಸಿಬ್ಬಂದಿಯಲ್ಲಿ. ಸೊ ಅದೃಷ್ಟವಶಾತ್ ನಾವು ಒಂದು ನಮ್ಮ ಸಿಬ್ಬಂದಿಗಳಿಗೆ ನೈತಿಕ ಸ್ಥೈರ್ಯ ತುಂಬಿ ಯಾವುದೇ ಕಾರಣಕ್ಕೂ ಆ ಪೇಷಂಟ್ಗಳ ಜೊತೆ ಒಡನಾಟ ಆಗಲಿ ಅವರ ಹತ್ತಿರ ಸಹ ಸಲಿಯದಂಗೆ ನಾವು ಒಂದು ಒಂದು ಔಟರ್ ರಿಂಗ್ ಥರ ಒಂದು ಒಳ್ಳೆ ಬಂದೋಬಸ್ತ್ ಸ್ಕೀಮನ್ನು ನಮ್ಮ ಮಾನ್ಯ ಡಿ ಸಿ ಪಿ ಅವರ ನೇತೃತ್ವದಲ್ಲಿ ರೂಪುಗೊಳಿಸಿ ಅವರು ಏಕಕಾಲದಲ್ಲಿ ಅಲ್ಲಿರೋದಿಲ್ಲ. ನಾವು ದಿನದ ಪಾಳಿಯನ್ನು ಎರಡು ಶಿಫ್ಟಾಗಿ ನಾವು ವಿಂಗಡಿಸ್ಕೊಂಡಿದ್ದೇವೆ, ಅದು ಎ ಮತ್ತು ಬಿ ಶಿಫ್ಟನ್ನಾಗಿ ನಾವು ವಿಂಗಡಿಸ್ಕೊಂಡಿದ್ದೇವೆ. ಬೆಳಿಗ್ಗೆ ಹಗಲು ಪಾಳಿಯಲ್ಲಿ ಎ ಶಿಫ್ಟ್ ಅಂತ ಇರುತ್ತೆ, ಅದರಲ್ಲಿ ಅರ್ಧ ಸಿಬ್ಬಂದಿ ಇರ್ತಾರೆ, 30 ಚಿಲ್ಲರೆ ನಮ್ಮ ಸ್ಟಾಫ್ ಇರ್ತಾರೆ. ಅವರು ಪ್ರತ್ಯೇಕವಾಗಿ ಅವರ ಸೇಫ್ಟಿ ಮತ್ತು ಅವರಿಗೆ ಸ್ಯಾನಿಟ್ರಿ ಮಾಸ್ಕ್ ಆಗಿರೋದು ಸ್ಯಾನಿಟೈಸರ್ ಆಗಿರ್ಬೋದು ಮತ್ತು ಅವರಿಗೆ ಫೇಸ್ ಮಾಸ್ಕ್ ಆಗಿರ್ಬೋದು ಪಿ ಪಿ ಅಂತ ಒಂದು ಎಕ್ವಿಪ್ಮೆಂಟ್ಗಳನ್ನು ಸರ್ಕಾರದ ವತಿಯಿಂದ ಇಶ್ಯೂ ಆಗಿದ್ದು ನಾವು ಅದನ್ನು ಅವ್ರಿಗೆ ಕೊಟ್ಟು ಸುರಕ್ಷಿತವಾಗಿ ಅವರ ಆರೋಗ್ಯವನ್ನು ಅವ್ರ ಗಮನದಲ್ಲಿಟ್ಕೊಂಡು ಅದಕ್ಕೆ ನಾವು ಒತ್ತು ಕೊಟ್ಟು ಮತ್ತು ಬಂದೋಬಸ್ತನ್ನು ಸಹ ಯಾವುದೇ ಲೋಪ ಇಲ್ಲದಂಗೆ ಮಾಡ್ಕೊಂಡು ಹೋಗೋ ಒಂದು ವ್ಯವಸ್ಥೆಯನ್ನು ನಾವು ಸ್ಥಳೀಯವಾಗಿ ಮಾಡ್ಕೊಂಡಿದ್ದೀವಿ. 30% ಸಿಬ್ಬಂದಿಗಳಿಗೆ ರಜೆಯನ್ನು ಕೊಟ್ಟು ಅವರಿಗೂ ಒಂದು ರೆಸ್ಟ್ ರೀತಿ ಇದು ಮಾಡೋಕೆ ಅದನ್ನು ಸಹ ನಾವು ಮಾಡಿ ಇವತ್ತು ಸುಮಾರು ನಮ್ಮ ಠಾಣೆಯಿಂದ 14-15 ಜನ ಒಂದೊಂದು ವಾರಕ್ಕೆ ನಾವು ರಜೆ ಸಹ ಕೊಟ್ಟಿದ್ದೇವೆ. ಲಭ್ಯವಿರುವ ಬಾಕಿ ಉಳಿದ ಸಿಬ್ಬಂದಿಯಿಂದ ನಾವು ದಿನನಿತ್ಯದ ಠಾಣಾ ಕರ್ತವ್ಯಗಳಾದ ಈ ವೆಹಿಕಲ್ ಚೆಕ್ ಇರ್ಬೋದು, ಲಾಕ್ಡೌನ್ ಅನ್ನು ಅನುಷ್ಠಾನಗೊಳಿಸೋ ಕಾರ್ಯಕ್ರಮ ಇರ್ಬೋದು ಅದನ್ನು ಸಹ ಮಾಡಿಕೊಂಡು ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ವೆಲ್ಕಮ್ ಬ್ಯಾಕ್. ಕೊರೋನಾ ವೈರಸ್ ದೇಶದಲ್ಲಿ ಹೆಚ್ಚು ಅಟ್ಟಹಾಸ ಮಾಡ್ತಿರೋದು ಮಾಯಾನಗರಿ ಮುಂಬೈನಲ್ಲಿ. ಅದೇ ಹೊತ್ತಲ್ಲಿ ಲಾಕ್ಡೌನ್ ಬ್ರೇಕ್ ಮಾಡಿ ದೇಶಕ್ಕೆ ಶಾಕ್ ಕೊಟ್ಟಿರೋದು ಕೂಡ ಮುಂಬೈ ನಗರ. ಏಪ್ರಿಲ್ 14 ಮುಂಬೈನ ಬಾಂದ್ರಾದಲ್ಲಿ ಏನ್ ನಡೀತೋ ಆ ಬಗ್ಗೆ ದೇಶ ಭೀತಿಗೆ ಒಳಗಾಗಿದೆ. ಹಲವು ನಗರಗಳಲ್ಲಿ ಜನರು ತಮ್ಮ ಊರುಗಳಿಗೆ ಹೋಗೋದಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ಬಾಂದ್ರಾ ರೀತಿಯ ಘಟನೆಗಳು ಮರುಕಳಿಸಬಾರದು, ಮರುಕಳಿಸಿದ್ರೆ ಇನ್ನಷ್ಟು ಅಪಾಯ ಕಟ್ಟಿಟ್ಟ ಬುತ್ತಿ. ಸಾರೆ ಸುಝಾವಕ್ಕೂ ಧ್ಯಾನ ರಕ್ತ ಹುಯೇ ಯೇ ತಯ ಕಿಯಾ ಗಯಾ ಹೈ ಕಿ ಭಾರತ ಮೇ ಲಾಕ್ಡೌನ್ ಕೋ ಅಬ್ 3 ಮೈ ತಕ್ ಔರ್ ಬಢಾನಾ ಪಡೆಗಾ. 21 ದಿನಗಳ ಲಾಕ್ಡೌನ್ ಮುಗಿದ್ರೂ ಕೊರೋನಾ ಮಹಾಮಾರಿಯನ್ನ ಗೆಲ್ಲೋಕೆ ಮತ್ತೆ 19 ದಿನಗಳ ಲಾಕ್ಡೌನ್ ಮತ್ತು ನಿನ್ನೆ 19 ದಿನಗಳ ಲಾಕ್ಡೌನ್ ವಿಸ್ತರಣೆಯನ್ನ ಪ್ರಧಾನಿ ಮೋದಿ ಘೋಷಣೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಮುಂಬೈನ ಬಾಂದ್ರಾದಲ್ಲಿ ಏನ್ ನಡೆಯಿತು ನೋಡಿ. ಲಾಕ್ಡೌನ್ ವಿಸ್ತರಣೆಯಾಗಿದ್ದು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು, ಆದರೆ ಮುಂಬೈನ ಬಾಂದ್ರಾದಲ್ಲಿ ದೇಶದ ಆಶಯವೇ ವಿಫಲ ಆಯಿತು. ಅದು ಕೂಡ ದೇಶದಲ್ಲಿ ಅತಿ ಹೆಚ್ಚು ಸೋಂಕಿತರು ಇರುವ ನಗರದಲ್ಲೇ. 100 ವಲಸೆ ಕಾರ್ಮಿಕರು ಬಾಂದ್ರಾ ಸ್ಟೇಷನ್ ಮುಂದೆ ಜಮಾಯಿಸಿದ್ರು, ತಮ್ಮ ಊರುಗಳಿಗೆ ವಾಪಸ್ ಹೋಗಬೇಕು ಅಂತ ಆಗ್ರಹ ಮಾಡಿದ್ರು, ಪ್ರತಿಭಟಿಸಿದ್ರು. ಈ ರೀತಿಯ ಘಟನೆ ಇದೇ ಮೊದಲಲ್ಲ. ಮಾರ್ಚ್ 25 ಲಾಕ್ಡೌನ್ ಆದ್ಮೇಲೆ ಇತರೆ ಪ್ರದೇಶಗಳಲ್ಲೂ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಕಂಡುಬಂದಿದ್ರು. ಆದರೆ ವ್ಯತ್ಯಾಸ ಇರೋದು ಜಾಗದಲ್ಲಷ್ಟೇ. ಈ ಮೊದಲ ದೃಶ್ಯ ಮುಂಬೈನ ಬಾಂದ್ರಾ ಸ್ಟೇಷನ್, ಮತ್ತೊಂದು ದೆಹಲಿಯ ಆನಂದ್ ವಿಹಾರ್. ಈ ಎರಡೂ ಜಾಗದಲ್ಲಿ ಕಾರ್ಮಿಕರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಈ ಎರಡೂ ನಗರಗಳ ಈ ಪ್ರದೇಶದಲ್ಲಿ ಲಾಕ್ಡೌನ್ ನಿಯಮ ಮುರಿದು ಹೊರಬಂದ ಕಾರ್ಮಿಕರು ತಮ್ಮ ಹುಟ್ಟೂರಿಗೆ ಕಳುಹಿಸಿಕೊಡುವಂತೆ ಡಿಮ್ಯಾಂಡ್ ಮಾಡಿದರು. ಆದರೆ ಇದು ಅದಕ್ಕೆ ಸೂಕ್ತ ಸಮಯ ಅಲ್ವೇ ಅಲ್ಲ. ಯೆ ಸಾಫ್ ಹೈ ಕಿ ಹಮ್ನೆ ಜೋ ರಾಸ್ತಾ ಚುನಾ ಹೈ ಆಜ್ ಕಿ ಸ್ಥಿತಿ ಮೇ ವಹಿ ಹಮಾರೆ ಲಿಯೆ ಸಹಿ ಹೈ. ಸೋಶಿಯಲ್ ಡಿಸ್ಟೆನ್ಸಿಂಗ್ ಔರ್ ಲಾಕ್ಡೌನ್ ಕಾ ಬಹುತ್ ಬಡಾ ಲಾಭ ದೇಶ ಕೋ ಮಿಲಾ ಹೈ. ಕಾರ್ಮಿಕರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದೇ ಸೇರಿದ್ರಲ್ವಾ, ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಸಾಮಾಜಿಕ ಅಂತರ ಕಾಪಾಡಲು ಸಾಧ್ಯವಿಲ್ಲವೇ? ಲಾಕ್ಡೌನ್ ಮುರಿದ್ರೆ ದೇಶ ಹೇಗೆ ಕೊರೋನಾ ಗೆಲ್ಲುತ್ತೆ? ಇಂತಹ ಪರಿಸ್ಥಿತಿ ಮುಂದುವರಿದ್ರೆ ಕೊರೋನಾವೇ ಗೆಲ್ಲುತ್ತೆ. ಹೌದು, ಪರಿಸ್ಥಿತಿ ತುಂಬಾ ಕಠಿಣ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಕೆಲಸ ಇಲ್ಲದೆ ಕಾರ್ಮಿಕರು ಕಂಗಾಲಾಗಿರೋದೂ ಸತ್ಯ. ಹಸಿವು ಬೇರೆ, ಕುಟುಂಬಸ್ಥರು ಬೇರೆಲ್ಲೋ ಕಷ್ಟದಲ್ಲಿದ್ದಾರೆ, ಇವೆಲ್ಲವೂ ಸತ್ಯ. ಆದರೆ ಕಾರ್ಮಿಕರು ಕೂಡ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಬೇಕು. ರೈಲು ಆರಂಭಿಸಿದ್ರೆ ಕೊರೋನಾ ದೇಶವ್ಯಾಪಿ ಹರಡುತ್ತದೆ, ಸಾಮಾಜಿಕ ಅಂತರ ಕೂಡ ವಿಫಲ ಆಗುತ್ತೆ, ಲಾಕ್ಡೌನ್ ಬ್ರೇಕ್ ಮಾಡಿದ್ರೆ ಸಾಂಕ್ರಾಮಿಕ ರೋಗ ಹರಡುತ್ತೆ. ಭಾರತದಲ್ಲಿ ಕೋಟಿ ಕೋಟಿ ಕಾರ್ಮಿಕರಿದ್ದಾರೆ. ಬೋಗಿಯಲ್ಲಿ ಕನಿಷ್ಠ 72 ಜನ ಪ್ರಯಾಣ ಮಾಡ್ತಾರೆ. ಏಕಕಾಲದಲ್ಲಿ 100 ಪ್ರಯಾಣಿಸ್ತಾರೆ. ಸೋಂಕು ಹರಡಿದ್ರೆ 100 ಜನರಿಗೆ ಬಾಧಿಸುತ್ತೆ. ಇದರಿಂದ ಸೋಂಕಿತ
ಗ್ರಾಮಕ್ಕೂ ಸೋಂಕು ಹರಡುತ್ತೆ. ಈ ಕಾರಣದಿಂದ ಗ್ರಾಮಗಳಿಗೆ ಸೋಂಕು ಹರಡುತ್ತೆ. ದೇಶದ ಕೋಟಿ ಕೋಟಿ ಜನರಿಗೆ ಸೋಂಕು ಅಂಟುವ ಭೀತಿ. ಹೀಗಾದ್ರೆ ಪರಿಸ್ಥಿತಿ ವಿನಾಶದತ್ತ ಹೋಗೋದು ಗ್ಯಾರಂಟಿ. ಆಗ ಯಾರೊಬ್ರು ಕೂಡ ಬದುಕಿ ಉಳಿಯಲ್ಲ. ಈ ಕಾರಣಕ್ಕೇನೆ ಎಲ್ಲರೂ ನೀವೆಲ್ಲಿದ್ದೀರೋ ಅಲ್ಲಲ್ಲೇ ಉಳಿದುಕೊಳ್ಳಿ. ಏನಾದರೂ ಕಷ್ಟ ಬಂದ್ರೆ ಸಹಾಯ ಕೇಳಿ ಪಡೆಯಿರಿ. ನೆನ್ಪಿಡಿ, ಹೇಗಾದ್ರೂ ಮಾಡಿ ಡೆಡ್ಲಿ ಕೊರೋನಾ ವೈರಸ್ ಅನ್ನ ಸೋಲಿಸಲೇಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್.